ಯಾರು ಈಗ ಕಳೆದ 2 ವರ್ಷ ಇವರು ಯೋಗ್ಯತೆಗೆ ಒಂದು ದಾಖಲೆ ಬಿಡುಗಡೆ ಮಾಡಲಿಲ್ಲ. ಯಾರ ನಮ್ಮ ಮಂತ್ರಿ ಒಬ್ರು ಹೇಳಿದ್ದಾರೆ ನಾವು ಹಲವಾರು ದಾಖಲೆ ಕೊಟ್ಟೆ ಅಂತ ಹೇಳಿ. ಯಾವ ದಾಖಲೆ ಕೊಟ್ಟಿದ್ರು, ಯಾವ ತನಿಖೆಗೆ ದಾಖಲೆ ಕೊಟ್ಟಿದ್ರು? ಚುನಾವಣೆ ಟೈಮಲ್ಲಿ ಪುಟಗಟ್ಟಲೆ ಕೊಟ್ಟರಲ್ಲ ಜಾಹೀರಾತು ಕರಪ್ಷನ್ ಬಗ್ಗೆ ಮಗದೊಂದ್ರ ಬಗ್ಗೆ ಯಾವುದಾದ್ರು ದಾಖಲೆ ಇಟ್ಟಿದ್ರ? ಹೋಗಲೇ ಆಗಲಂತೂ ದಾಖಲೆ ಕೊಡಲಿಲ್ಲ. ಅಧಿಕಾರಿಗೆ ಬಂದಿದ್ದಾರಲ್ಲ ದಾಖಲೆಗಳು ಸುಳ್ಳು ಹೇಳ್ಕೊಂಡು ಆ ಚಾರ್ಜ್ಗಳು ಮಾಡಿ. ಈಗಲಾದರೂ ತನಿಖೆ 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 ಅಂತ ದಿನ ಒಂದು ಗುಮ್ಮ ಬಿಡ್ತಾ ಇದ್ದೀರಲ್ಲ. ಹಿಂದಿನ ಸರ್ಕಾರದ ಹಲವಾರು ವಿಷಯಗಳ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಆ ಗುಮ್ಮ ಬಿಡೋದಕ್ಕೆ ಏನು ಹೇಳ್ತಾ ಇದ್ದೀರಲ್ಲ, ಆ ನಿಮ್ಮ ಚಾರ್ಜಲ್ಲಿ ಏನೇನು ಸತ್ಯಾಂಶ ಇದೆ ಹೊರಗೆ ತನ್ರಪ್ಪ. ಆ ಥರ ಬೇಡ ಪಾಪ. ಇನ್ನೂ ಅದೆಂಥದ್ದು ಹನಿಮೂನ್ ಪೀರಿಯಡ್ ಅಂತ ಬೋಸರಾಜ್ ಹೇಳ್ತಾರೆ. ಸರ್ಕಾರಕ್ಕೆ ಒಂಚೂರು ಟೈಮ್ ಕೊಡಬೇಕು, 6 ತಿಂಗಳು. ಕುಮಾರಸ್ವಾಮಿ ಅವರು ಈಗಲೇ ಅಟ್ಯಾಕ್ ಮಾಡಿದ್ರೆ ಹಂಗೆ ಅಂತಾರೆ. ಹನಿಮೂನ್ ಪೀರಿಯಡಲ್ಲೇ ಈ ರೀತಿ ನಡೀತಾ ಇರೋರು ನೀವು. ಜನ ಒಳ್ಳೆ ಅವಕಾಶ ಕೊಟ್ಟಾಗ ಮುಂದೇನಾಗ್ತೀರಿ ನೀವು? ಯಾವ್ಯಾವ ಮಂತ್ರಿಗಳು ತನಿಖೆ ಅಂತ ನಿಮ್ಮ ಸಾಕ್ಷಿ ಇದೆಲ್ಲ ಕೇಳ್ತಾರಲ್ಲ, ಎಲ್ಲ ಮಂತ್ರಿಗಳಿಗೂ ಒಂದೊಂದು ಕೊಡೋಣಂತೆ. ನಾನೇನು ಎದುರೆಲ್ಲೂ ಹೋಗಲ್ಲ, ಅವರು ಇರ್ತಾರಲ್ವೇ, ಅವರು ಇರ್ತಾರಲ್ವೇ ಇದೇ ಸದನದಲ್ಲಿ, ನಾನು ಇಲ್ಲೇ ಇರ್ತೀನಿ. ಕೇಳ್ತಾ ಇದ್ದೀರಿ ತನಿಖೆ ಇದು ಅಂಥದ್ದು ದಾಖಲೆಗಳು, ದಾಖಲೆ ಕೊಡ್ತಕ್ಕಂಥ ಸಿದ್ಧ ಇದ್ದೇನೆ, ಕೊಡೋಣಂತೆ. ನಿಮ್ಮ ಕೈಲಿ ತಾಕತ್ತಿದೆಯಾ, ನಿಮ್ಮ ಕೈಲಿ ದಮ್ಮಿದೆಯಾ? ಇದನ್ನ ಯಾವಾಗ ಹೇಳೋವನಂತಲ್ಲ ಯಾರ ನಮ್ಮ ಹಾಸನ ಜಿಲ್ಲೆಯವನೇ ಕುಮಾರಸ್ವಾಮಿನ ಕೆಣಕ್ಬೇಕಾಗಿಲ್ಲ. ನಿಮ್ಮ ತಾಕತ್ತು ನಿಮ್ಮ ದಮ್ಮು ನನಗಿಲ್ಲದೆ ಇರ್ಬೋದು. ನಿಮ್ಮ ಅದಕ್ಕೆ ಹೇಳಿದ್ದು ನಿಮ್ಮ ತಾಕತ್ತು ದಮ್ಮು ನನಗಿಲ್ಲದೆ ಇರ್ಬೋದು, ಆದರೆ ದಾಖಲೆ ತೋರಿಸೋ ದಮ್ಮಿಟ್ಕೊಂಡಿದ್ದೀನಿ. ಬ್ಲ್ಯಾಕ್ಮೇಲ್ ಮಾಡಿ ಅಧಿಕಾರಿಗಳನ್ನ ಎದುರಿಸಿ ಏನೇನು ದರ್ಬಾರ್ ನಡೆಸಿದ್ರೆ ಗೊತ್ತಿದೆ ನನಗೆ. ಪಿ ಎಸ್ ಸಿ ಮೆಂಬರ್ಗಳಾಗಿ, ಎಸ್ಟಿಮೇಟ್ ಕಮಿಟಿ ಮೆಂಬರ್ಗಳಾಗಿ ಹಿಂದಿನ ಸರ್ಕಾರದಲ್ಲಿ ಏನೇನು ನಡೆಸಿದ್ರೆ ಅಂಥ ದಮ್ಮು ತಾಕತ್ತು ನನಗಿಲ್ಲದೆ ಇರ್ಬೋದು. ದಾಖಲೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ದಮ್ಮಿನ್ನೂ ಇದೆ ಈ ಕುಮಾರಸ್ವಾಮಿಗೆ. ಹೌದು, ಮಾಡಲಿ. ನನ್ನ ಕಾಲದಲ್ಲಿ 2006-07 ಆಗ ಮುಖ್ಯಮಂತ್ರಿ ಆಗಿದ್ದಾಗ 2018 ಈ ಮಹಾನುಭಾವರುಗಳ ಜೊತೆ ಸರ್ಕಾರ ಮಾಡಿದ್ದಲ್ಲ, ಎಲ್ಲ ಒಂದು ವರ್ಗಾವಣೆಗಳು ನನ್ನ ಕಾಲದಲ್ಲಿ ಆದಂಥದ್ದೇನಿದೆ ಎಲ್ಲವನ್ನೂ ಯಾವ ಇಂಟರ್ನ್ಯಾಷನಲ್ ತನಿಖಾ ಸಂಸ್ಥೆಗಳ ಮುಖಾಂತರ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸ್ವಾಗತ ಇದೆ, ನನ್ನ ಸ್ವಾಗತ ಇದೆ. ಅದರಿಂದ ನಾನು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೀನಿ, ಯಾವ ಹಗಲು ದರೋಡೆ ಮಾಡ್ಕೊಂಡು ಹೊರಟಿದ್ದೀರಿ ಆ ಹಗಲು ದರೋಡೆ ನಿಲ್ಲಿಸಿ. ಇನ್ನು ಸಮಯ ಇದೆ, ಅದಕ್ಕೆ ಒಂದೇ ತಿಂಗಳಿಗೆ ಇಂಥ ಹಗಲು ದರೋಡೆ ಮಾಡ್ಕೊಂಡು ಬೀದಿಲಿ ಚರ್ಚೆ ಮಾಡ್ತಾ ಇದ್ದಾರೆ ಜನ, ಬೀದಿಲಿ ಚರ್ಚೆ ಮಾಡ್ತಾ ಇದ್ದಾರೆ ಏನು ನಡೀತಿದೆ ಅಂತೇಳಿ. ಯಾವ ರೀತಿ ವರ್ಗಾವಣೆ ದಂಧೆಗೆ ಹಣ ನಿಗದಿ ಮಾಡ್ಕೊಂಡಿದ್ದೀರಿ ಅಂತೇಳಿ. ನಿಮ್ಮ ಕೈಯಲ್ಲಿ ತಾಕತ್ತಿಲ್ಲ ದಾಖಲೆ ಕೊಡಲಿಕ್ಕೆ. ಕುಮಾರಸ್ವಾಮಿಗೆ ಜನತಾದಳಕ್ಕೆ ಇನ್ನೂ ಸ್ವಲ್ಪ ತಾಕತ್ತು ಇಟ್ಕೊಂಡಿದ್ದೀವಿ, ದಾಖಲೆ ಬಿಡುಗಡೆ ಮಾಡೋದಕ್ಕೆ ಟೈಮ್ ಬರುತ್ತೆ. ಅವ್ರ ಆಸೆ ಏನಾಗೆ ಆಸೆ ಇದೆಯಲ್ಲ, ದಾಖಲೆ ಬಿಡುಗಡೆ ಮಾಡಿ ಅಂತೇಳಿ ಅವ್ರ ಆಸೆ ನೆರವೇರಿಸ್ಕೊಡ್ತೀನಿ. ದಾಖಲೆ ಸಮೇತಲೇ ಕೊಡ್ತೀನಿ. ಆ ದಾಖಲೆ ಕೊಟ್ಟಾಗ ಯಾವ ಇಲಾಖೆಯಲ್ಲಿ ಯಾವ ಒಂದು ಮಂತ್ರಿಯ ಸುಪರ್ದಿ ಒಳಗೆ ನಡೆದಿದೆ, ನಿಮಗೆ ತಾಕತ್ತಿದ್ರೆ ಆ ಮಂತ್ರಿ ವಜಾ ಮಾಡ್ತೀರಾ? ತಾಕತ್ತಿದೆಯಾ ಹೇಳಿ ನೀವು ಸರ್ಕಾರಕ್ಕೆ. ಕೊಡ್ಲಿಕ್ಕೆ ತಯಾರಾಗಿದ್ದೇನೆ, ವಿಧಾನಸಭೆ ಕಲಾಪದಲ್ಲಿ ಇಡ್ತೀನಿ. ನನ್ನ ಮೇಲಿಟ್ಟಿದ್ರಲ್ಲ 2006 ಆಪರೇಷನ್ ಸಕ್ಸಸ್, ಆ ರೀತಿ ದಾಖಲೆ ಅಲ್ಲ ಇದು. ಅಲ್ಲೆಲ್ಲೋ ಹೈದರಾಬಾದಲ್ಲಿ ಕೂತ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಿರಲ್ಲ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದಲ್ಲ. ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಡೀತಿದೆ ಆ ದಾಖಲೆ ನಾನು ಇಡೋದು. ದಲಿತ ಸಚಿವರೆಲ್ಲರೂ ಸರ್, ಈಗ ಇಂಪಾರ್ಟೆಂಟ್ ಸರ್, ದಲಿತ ಸಚಿವರೆಲ್ಲರೂ ಕೂಡ ಸೇರಿ ಸಭೆ ಮಾಡಿದ್ದಾರೆ. ಸಿಎಂಒ ಸಿಎಂ ಆಪ್ತರು ವಿವಿಧ ಇಲಾಖೆಗಳಲ್ಲಿ ಗುರುತಿಸ್ತಾರಂತ ವಿಚಾರಗಳಾಗಿರ್ಬೋದು, ಒಬ್ರು ಸಚಿವರ ಅಳಿಯ ಒಬ್ರು ವರ್ಗಾವಣೆ ದಂಧೆಯಲ್ಲಿ ಸ್ಟಿಂಗ್ ಆಪರೇಷನ್ ಸಿಗಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಮಾಹಿತಿ ನೋಡಪ್ಪ. ನೀವೇ ಹೇಳ್ತಾ ಇದ್ದೀರಿ, ದಲಿತ ಸಮಾಜದ ಶಾಸಕರು ಮಂತ್ರಿಗಳು
ಆ ಪಕ್ಷದಲ್ಲಿ ಅವರೇ ಮೀಟಿಂಗ್ ಮಾಡ್ತಾವ್ರಿ ಅಂತ ನೀವೇ ಹೇಳ್ತಾ ಇದ್ದೀರಿ. ನಿಮಗೆ ಅಷ್ಟೊಂದು ಸ್ಪಷ್ಟವಾದ ಮಾಹಿತಿ ಇದೆ. ಮತ್ತು ಇನ್ನೂ ದಾಖಲೆಗಳು ಬೇಕಾ? ದಾಖಲೆ ಕೊಟ್ಟರೆ ಈ ಸರ್ಕಾರ ಎಲ್ಲಿರ್ತದೋ ಏನೋ ಗೊತ್ತಿಲ್ವಲ್ಲ. ಇನ್ನೂ ಸ್ವಲ್ಪ ದಿವಸ ಕ್ಷೇಮವಾಗಿ ಇರಲಿ ಅಂತ ಬಿಟ್ಟಿದ್ದೀನಿ. ತಿದ್ಕೊಳ್ಳದಿದ್ರೆ ತಿದ್ಕೊಳ್ಳ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ಇವ ಅದ್ಯಾರು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂತಾರಪ್ಪ, ಇನ್ನೊಬ್ಬರು ಇನ್ಯಾರು ಮುಖ್ಯಮಂತ್ರಿ ಅಂತಾರೆ. ಅವರೇ ಬಿಡ್ತಾರೆ 5 ವರ್ಷ ಇರೋದಕ್ಕೆ. ಇನ್ನು ಶಿವಕುಮಾರ್ ಪಾಪ ಅವರು ಟ್ರಾವೆಲ್ ಹಾಸ್ಕೊಂಡು ಕೂತವ್ರೆ, ಅವ್ರು 5 ವರ್ಷ ಇರ್ತಾರೋ ಇಲ್ವೋ ಅಂತ ನಾನೆಲ್ಲಿ ಹೇಳಿ? ಅದು ಕಾಂಗ್ರೆಸ್ ಪಕ್ಷದ ತೀರ್ಮಾನಗಳು.